வாணீ பாணிதலாசக்த வீணாரவ விடம்பினி நானா பிரபந்த சதுராபாதி நாராயணார்யுகீ வால்மீகேர்கோ புனீயன்னஹ மஹீதர பதாஶ்ரயா யத் காவ்யம் உபஜீவந்தி கவயஸ்தரணகாயிவா சூக்திரத்னாகரே ரம்யே மூல ராமாயணார்ணவே விஹரந்தோ மஹீயாம்சா பிரியந்தாம் குரவோ மம. ನಾವು ಅರಣ್ಯಸರ್ಗದ ಅರಣ್ಯಕಾಂಡದ ಕಥಾ ನಿರೂಪಣೆಯಲ್ಲಿ ಇದ್ದೇವೆ. ಕಾಡಿನಲ್ಲಿ ಏನೇನೆಲ್ಲ ಆಯಿತು, ನಾವು ಅನೇಕ ವಿಚಾರಗಳನ್ನು ಈ ವಿಚಾರದಲ್ಲಿ ಅನೇಕ ವಿಚಾರಗಳಲ್ಲಿ ನಾವು ಮುಂದೆ ಹೋಗಬೇಕಿದೆ. ನಮಗೆ ರಾಮಾಯಣದ ಬಗ್ಗೆ ಇರುವ ಮಾಹಿತಿ ಅಲ್ಪ, ಅದನ್ನು ನಾವು ತುಂಬಿಕೊಳ್ಳುವುದು ಅದರ ಮೂಲವನ್ನು ಚಿಂತನೆ ಮಾಡುವ ರೀತಿಯಿಂದ. ಪಂಡಿತಾಚಾರ್ಯರು ಅರಣ್ಯಕಾಂಡದ ಕಥಾ ನಿರೂಪಣೆಯ ಮೊದಲನೆಯ ಶ್ಲೋಕದ ಎರಡು ಪದಗಳಿಂದ ಸರಿಸುಮಾರು 116ನೆಯ ಸರ್ಗದ 26 ಶ್ಲೋಕಗಳನ್ನು ಸಂಗ್ರಹಿಸಿದ್ದಾರೆ. 116ನೆಯ ಸರ್ಗದ ಅಂದರೆ ಅಯೋಧ್ಯಾಕಾಂಡದ 116ನೆಯ ಸರ್ಗದ ಸುಮಾರು 26 ಶ್ಲೋಕಗಳನ್ನು ಪಂಡಿತಾಚಾರ್ಯರು ಎರಡು ಪದಗಳಿಂದ ಸಂಗ್ರಹಿಸಿದ್ದಾರೆ. ಮಹರ್ಷಿಷು ಅಪಯಾತೇಷು ಅಂತ, ಅದೇನು ಅಂತ ನೋಡೋಣ. ಮೊದಲು ಆ ಶ್ಲೋಕದ ಅರ್ಥ ಹೇಳ್ತೇನೆ, ಆಮೇಲೆ ವಾಲ್ಮೀಕಿ ರಾಮಾಯಣದಲ್ಲಿ ಏನೇನು ನಡೆದಿದೆ ಅನ್ನೋದನ್ನು ಹೇಳ್ತೇನೆ. ಮಹರ್ಷಿಷು ಅಪಯಾತೇಷು ಚಿತ್ರಕೂಟಾದ್ವಿನಿರ್ಗತಃ. ಮಹರ್ಷಿಗಳು ಅಪಯಾತೇಷು, ಚಿತ್ರಕೂಟದಿಂದ ಓಡಿ ಹೋಗಲು. ಅಪಯಾತ ಅಂತಂದರೆ ಇಚ್ಛೆ ಇಲ್ಲದೆ ಹೋಗೋದು, ಅಥವಾ ಏನೋ ಭಯದಿಂದ ವಲಸೆ ಹೋಗೋದು ಇತ್ಯಾದಿಗಳನ್ನು ಅಪಯಾನ ಅಂತ ಕರೀತಾರೆ. ನಿಜವಾಗಿ ಓಡಿ ಹೋಗೋದನ್ನು ಅಪಯಾತೇಚು ಅಂತ ಕರೆಯೋದು. ಆಗ ಸೀತಾ ಲಕ್ಷ್ಮಣರಿಂದ ಕೂಡಿಕೊಂಡು ಶ್ರೀರಾಮಚಂದ್ರ ಚಿತ್ರಕೂಟದಿಂದ ಹೊರಹೊರಟು ಅತ್ರಿಯ ಆಶ್ರಮವನ್ನು ಸೇರಿದ. ಇದು ಮೊದಲನೆಯ ಶ್ಲೋಕ. ಇದರಲ್ಲಿ ಮಹರ್ಷಿಷು ಅಪಯಾತೇಷು ಅಂತ ಎರಡು ಶಬ್ದ ಇದೆ. ಮಹರ್ಷಿಗಳೆಲ್ಲರೂ ಅಪಯಾತೇಷು, ಓಡಿ ಹೋಗಲು, ಚಿತ್ರಕೂಟದಿಂದ ಓಡಿ ಹೋಗಲು. ಏನಕ್ಕೆ ಓಡಿ ಹೋದರು ಅದನ್ನು ನಾವು ನೋಡೋಣ. ಭರತ ಹೋದ ಮೇಲೆ ರಾಮಚಂದ್ರನಿಗೆ ಮಹರ್ಷಿಗಳಲ್ಲಿ ಏನೋ ಒಂದು ಉದ್ವೇಗ ನೆಲೆಗೊಂಡಿರುವುದನ್ನು ಅವನ ಗಮನಕ್ಕೆ ಬಂತು ರಾಮನಿಗೆ. ಲಕ್ಷಯಾಮ ಸಸೋದ್ವೇಗಂ ಅತೌತ್ಸುಕ್ಯಂ ತಪಸ್ವಿನಾಂ. ಯಾಕೆ ಇಷ್ಟೊಂದು ಉದ್ವೇಗಗೊಳ್ತಾ ಇದ್ದಾರೆ, ಹುಬ್ಬು ಗಂಟಿಕ್ಕಿಕೊಂಡು ಓಡಾಡ್ತಾ ಇದ್ದಾರೆ, ರಾಮನನ್ನು ನೋಡಿ ತಮ್ಮಲ್ಲಿ ಪಿಸು ಮಾತನಾಡಿಕೊಳ್ಳುತ್ತಿದ್ದಾರೆ ಋಷಿಗಳೆಲ್ಲ, ಯಾಕೆ? ರಾಮಚಂದ್ರ ನೇರವಾಗಿ ಋಷಿಗಳ ಬಳಿ ಹೋಗಿ ಕೈಗಳನ್ನು ಮುಗಿದು ಕೇಳಿದ ಅಂತೆ, ನಕಶ್ಚಿತ್ ಭಗವನ್ ಕಿಂಚಿತ್ ಪೂರ್ವವೃತ್ತಮಿದಮ್ಮಯಿ. ನಾನೇನಾದರೂ ತಪ್ಪು ಮಾಡಿದ್ದೇನಾ? ಪ್ರಮಾದಾಚರಿತಂ ಕಿಂಚಿತ್, ಮೈಮರವಿನಿಂದ ನಾನೇನಾದರೂ ತಪ್ಪು ಮಾಡಿದ್ದೀನಾ? ಅಥವಾ ನನ್ನ ತಮ್ಮನಿಂದ ತಪ್ಪೇನಾದರೂ ಆಗಿದೆಯೇ? ಇನ್ನು ಕಚ್ಚಿತ್ ಶುಶ್ರೂಷಮಾಣಾವ ಶುಶ್ರೂಷಣಪರಾಮಯಿ ಪ್ರಮಾದಾಭ್ಯುಚಿತಾಂ ವೃತ್ತಿಂ ಸೀತಾಯುಕ್ತಾಂ ನವರ್ತತೆ. ಸೀತೆ ಯಾವ ತಪ್ಪು ಮಾಡಿಲ್ಲವಷ್ಟೇ, ಸೀತೆಯಿಂದೇನಾದರೂ ತಪ್ಪಾಗಿದೆಯೇನು? ನಮ್ಮ ಇರುವಿಕೆಯೇ ನಿಮಗೆ ಸಮಸ್ಯೆಯೇ ಅಂತ ಹೇಳಿ ಕೇಳಿದಾಗ, ಅಥರ್ಷಿರ್ಜರಯ ವೃದ್ಧ ತಪಸಾ ಚ ಜರಾಂಗತಃ. ಒಬ್ಬ ವೃದ್ಧ ಬಹಳ ಮುದಿತನ ಬಂದಿದೆ, ಗಡಗಡಗಡಗಡಗಡ ನಡುಗುತ್ತಾ ಮಾತನಾಡಿದ ಅಂತೆ. ಏನು
ಇಲ್ಲ, ಸೀತೆಯ ತಪ್ಪು ಇಲ್ಲ, ನಿನ್ನ ತಪ್ಪು ಇಲ್ಲ. ಆದರೆ ರಕ್ಷೋಭ್ಯಸ್ತೇನ ಸಂವಿಜ್ಞಾ ಕಥಯಂತಿ ಮಿಥಕ್ಕಥಾ, ಎಲ್ಲ ರಾಕ್ಷಸರು ನಿನ್ನಿಂದ ಹೆದರಿ ನಮ್ಮನ್ನು ಹೆದರಿಸ್ತಾ ಇದ್ದಾರೆ. ಧೃಷ್ಟಶ್ಚ ಜಿತಕಾಶೀಚ ನೃಶಂಸ ಪುರುಷಾದಕಃ ಅವಲಿಪ್ತಶ್ಚ ಪಾಪಶ್ಚ ತ್ವಾಂಚ ತಾತ ನಮೃಷ್ಯತೆ. ನಿನ್ನ ಅಸ್ತಿತ್ವ ಯಾರಿಗೆ ತೊಂದರೆಯಾಗಿದೆ, ಯಾರಿಗೆ ಕಿರಿಕಿರಿಯಾಗಿದೆ ಅಂದರೆ ನರಮಾಂಸವನ್ನು ಭಕ್ಷಿಸುವ ಖರ ಎಂಬ ರಕ್ಕಸನಿಗೆ ಕಿರಿಕಿರಿಯಾಗಿರೋದು. ಅವನು ನಮಗೆಲ್ಲ ಹೇಳ್ತಾ ಇದ್ದಾನೆ ಇಲ್ಲಿಂದ ದೂರ ಸರಿಯಿರಿ ಅಂತ. ಅವರು ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಆದ್ದರಿಂದ ನಿನ್ನ ತಪ್ಪು ಇಲ್ಲ, ನಿನ್ನಿಂದ ನಿನ್ನ ಅಸ್ತಿತ್ವವನ್ನು ಸಹಿಸದೆ ಒಬ್ಬ ಕಿರಿಕಿರಿ ಮಾಡ್ತಾ ಇದ್ದಾನೆ, ಅವನ ಹೆಸರು ಖರ ಅಂತ. ದರ್ಶಯಂತಿ ಚ ಭೀಭತ್ಸೈಹಿ ಕ್ರೂರೈರ್ಭೀಷಣ ಕೈರಪಿ, ನಮ್ಮನ್ನು ಹೆದರಿಸ್ತಾರೆ, ಕೆಟ್ಟ ಕೆಟ್ಟ ರೂಪಗಳನ್ನೆಲ್ಲ ತಾಳುತ್ತಾರೆ. ಅಪ್ರಶಸ್ತೈ ಅಶುಚಿಭಿ ಸಂಪ್ರಯುಜ್ಯ ಚ ತಾಪಸಾನ್, ನಾವು ಹೋಮ ಮಾಡ್ತಾ ಇರಬೇಕಾದ್ರೆ ಕೆಟ್ಟ ವಸ್ತುಗಳನ್ನು ತಂದು ಹಾಕ್ತಾರೆ, ಆಶ್ರಮದ ಸುತ್ತ ಹೊಲಸು ಹರಡ್ತಾರೆ. ರಮಂತೆ ತಾಪಸಾಂಸ್ತತ್ರ ನಾಶಯಂತೋಲ್ಪಚೇತಸಃ, ನೇರವಾಗಿ ನಿನ್ನ ಹತ್ರ ಅವರು ಬರ್ತಾ ಇಲ್ಲ, ಸುತ್ತಿ ಬಳಸಿ ನಮ್ಮನ್ನು ಕಾಡ್ತಾ ಇದ್ದಾರೆ. ಆದ್ದರಿಂದಾಗಿ ಎಷ್ಟು ತೊಂದರೆ ಮಾಡ್ತಾ ಇದ್ದಾರೆ. ಅವಕ್ಷಿಪಂತಿ ಸೃಗ್ಭಾಂಡಾನ್ ಅಗ್ನೀನ್ ಸಿಂಚಂತಿ ವಾರಿಣ, ನಾವು ಯಜ್ಞದ ಸಾಮಗ್ರಿಗಳಿದ್ದರೆ ಅದನ್ನು ಅಶುಚಿಗೊಳಿಸ್ತಾರೆ. ಆಮೇಲೆ ಅಗ್ನೀನ್ ಸಿಂಚಂತಿ ವಾರಿಣ, ನಾವು ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದರೆ, ಯಾಗವನ್ನು ಮಾಡ್ತಾ ಇದ್ದರೆ ಬಂದು ನೀರು ಹಾಕ್ತಾರೆ. ಕಲಶಾಂಶ ಪ್ರಮರ್ದಂತಿ, ನಾವು ತಂದ ಮರದ ಕಲಶಗಳು, ಲೋಹದಿಟ್ಕೋತಾ ಇರಲಿಲ್ಲ ಋಷಿಗಳು, ಮರದ ತಂಬಿಗೆಗಳು ಅದನ್ನು ಪುಡಿ ಪುಡಿ ಮಾಡಿ ಹಾಕ್ತಾರೆ. ತೈರ್ ದುರಾತ್ಮಭಿರಾವಿಷ್ಟಾನ್ ಆಶ್ರಮಾನ್ ಪ್ರಜಿಹಾಸವಹ, ಅವರ ದುರಾತ್ಮತೆಯಿಂದಾಗಿ ನಮಗೆ ಆಶ್ರಮವನ್ನು ಬಿಟ್ಟು ಹೋಗಬೇಕು ಅಂತ ಇದೆ. ನೀನು ಕೂಡ ಇಲ್ಲಿಂದ ಬೇರೆ ಕಡೆಗೆ ಹೋದರೆ ಒಳ್ಳೆಯದು. ಖರಸ್ತ್ವಯ್ಯಪಿ ಚಾಯುಕ್ತಂ ಪುರಾರಾಮ ಪ್ರವರ್ತಸೇ ಸಹಾಸ್ಮಾಭಿರಿತೋ ಗಚ್ಚ ಯದಿ ಬುದ್ಧಿ ಪ್ರವರ್ತತೆ, ನಿನಗೆ ಅನ್ನಿಸಿದರೆ ನೀನು ಇಲ್ಲಿಂದ ಹೊರಡಬಹುದು ಅಂತ ವಿನೀತರಾಗಿ ಕೇಳ್ಕೊಳ್ತಾ ಇದ್ದಾರೆ. ರಾಮಚಂದ್ರ ಅವನು ಆವಾಗಲೇ ಯುದ್ಧ ಮಾಡಬಹುದಿತ್ತು, ಆದರೆ ಒಮ್ಮೆಲೇ ಯುದ್ಧ ಮಾಡುವುದು ಬೇಡ, ದಂಡಕಾರಣ್ಯ ಅದು ದೂರ ಇದೆ. ಖರದೂಷಣರಿರೋದು ದಂಡಕಾರಣ್ಯದ ಒಂದು ಭಾಗದಲ್ಲಿ, ಜನಸ್ಥಾನದಲ್ಲಿ. ಇವರು ಚಿತ್ರಕೂಟದಲ್ಲಿದ್ದಾರೆ, ಅವರು ಚಿತ್ರಕೂಟದಲ್ಲಿಯೂ ರಾಮನ ಅಸ್ತಿತ್ವವನ್ನು ಸಹಿಸ್ತಾ ಇಲ್ಲ. ಅವ್ರಿಗೆ ಗೊತ್ತಿಲ್ಲ, ನಾವು ಅಲ್ಲಿಂದ ಓಡಿಸ್ಲಿಕ್ಕೆ ಅಂತ ಹೋದರೆ ತೀರ ನಮ್ಮ ಹತ್ರನೇ ಬಂದುಬಿಟ್ಟಿದ್ದಾನೆ ಅಂತ, ಬರ್ತಾನೆ ಅಂತ ಅವ್ರಿಗೆ ಐಡಿಯಾ ಇರಲಿಲ್ಲ. ರಾಮಚಂದ್ರ ಮಾಡಿದ್ದು ಅದನ್ನು. ಅವರೇನು ಮಾಡಿದ್ರು, ಚಿತ್ರಕೂಟ ದಂಡಕಾರಣ್ಯ, ಚಿತ್ರಕೂಟ ಆದಮೇಲೆ ಪಂಚವಟಿ, ಪಂಚವಟಿ ಆದಮೇಲೆ ದಂಡಕಾರಣ್ಯ, ಆ ದಂಡಕಾರಣ್ಯಕ್ಕೆ ಒತ್ತಿಕೊಂಡೇ ಜನಸ್ಥಾನ ಅಂತ ಹೇಳಿ ಅರಣ್ಯದ ಭಾಗ ಇರೋದು. ನಾವು ಇಲ್ಲಿಂದ ಋಷಿಗಳನ್ನು ಕಾಡಲಿಕ್ಕೆ ಶುರು ಮಾಡಿದ್ರೆ ರಾಮಚಂದ್ರ ತಾನು ಬಂದಲ್ಲಿಗೆ ಮತ್ತೆ ವಾಪಸ್ ಹೋಗ್ತಾನೆ ಅಂತ ಖರದೂಷಣಾದಿಗಳು ಅಂದುಕೊಂಡದ್ದು. ಮತ್ತೆ ಆಲ್ ಆಫ್ ಎ ಸಡನ್ ಈ ಘಟನೆಗಳೆಲ್ಲ ನಡೀಲಿಲ್ಲ, ನಿಧಾನವಾಗಿ ಈ ಘಟನೆಗಳೆಲ್ಲ ನಡ್ಕೊಂಡು ಹೋಗಿದ್ದು. ಹೋದ ಕೂಡ ಖರದೂಷಣನ ಕೊಂದು ಬಿಡಲಿಲ್ಲ. ದಂಡಕಾರಣ್ಯದ ಪರಿಸ್ಥಿತಿ ಎಷ್ಟು ಸೂಕ್ಷ್ಮವಾಗಿದೆ ಅಂತ ಗಮನಿಸ್ತಾ ಹೋದ. ನಿಧಾನವಾಗಿ ದಂಡಕಾರಣ್ಯದ ಸುತ್ತ ಇರುವ ರಾಜಕೀಯದ ಒಳಗಡೆ ಪ್ರವೇಶ ಮಾಡಿದ ರಾಮ. ಮೊದಲು ಸಹನೆಯಿಂದ ಸುಮ್ಮನೆ ಇದ್ದ, ಇವೆಲ್ಲ ಕ್ರಮೇಣ ನಡೆದದ್ದು. ರಾಮಚಂದ್ರ ಈ ರೀತಿ ಅವರೆಲ್ಲ ಹೇಳಿದಾಗ ರಾಘವಸ್ತ್ವಪಯಾತೇಷು ಸರ್ವೇಶ್ವನು ವಿಚಿಂತಯನ್ ನ ತತ್ರಾರೋಚಯದ್ವಾಸಂ ಕಾರಣೈರ್ಬಹುಭಿಸ್ತದಾ. ಕಾರಣೈರ್ಬಹುಭಿಹಿ ಎಲ್ಲ ಮಹರ್ಷಿಷು ಅಪಯಾತೇಷು,
ಎಲ್ಲ ರಾಜರು ಎಲ್ಲ ಮಹರ್ಷಿಗಳು ಅಪಯಾತೇಶು ಅಲ್ಲಿಂದ ಓಡಿ ಹೋಗುತ್ತಿರಲು ಅನುವಿಚಿಂತಯನ್ ಬಹಳ ಯೋಚನೆ ಮಾಡಿದ ಅಂತೆ. ನತತ್ರ ರೋಚಯದ್ವಾಸಂ ಕಾರಣೈಹಿ ಬಹುಭಿಸ್ತದ, ಬಹಳ ಕಾರಣಗಳಿಂದ ಇಲ್ಲಿ ವಾಸ ಮಾಡಬಾರದು ಅಂತ ನಿಶ್ಚಯಿಸಿದ. ಬಹಳ ಕಾರಣಗಳೇನು ವಾಲ್ಮೀಕಿಗಳು ಹೇಳೋವಲ್ಲ. ಆ ವಾಲ್ಮೀಕಿಗಳು ಕೆಲವೊಂದು ಕಾರಣಗಳನ್ನು ಹೇಳ್ತಾರೆ, ಕೆಲವೊಂದು ಕಾರಣ ಹೇಳೋವಲ್ಲ. ಅದನ್ನು ಸಂಗ್ರಹ ಮಾಡಿ ಇವನು ನಿರೂಪಣೆ ಮಾಡ್ತಾನೆ ಕ್ಷೇಮೇಂದ್ರ. ವಾಲ್ಮೀಕಿಗಳು ಹೇಳಿದ ಕಾರಣ ಏನು? ಸಾಚಮೇ ಶ್ರುತಿರನ್ವೇತಿ ತಾನ್ ನಿತ್ಯ ಮನುಷೋಚತಃ. ರಾಮ ಹೇಳಿದ ಕಾರಣ ಹೀಗೆ, ನಾನು ಇಲ್ಲಿಯೇ ಇದ್ದರೆ ಭರತ ಅಲ್ಲಿ ಬಂದು ಕೂತಿದ್ದ, ನನ್ನ ತಂದೆ ನನ್ನ ತಾಯಿಯಂದಿರು ಇಲ್ಲಿ ಬಂದಿದ್ದರು, ನಾನು ಇದೇ ಸರೋವರದಲ್ಲಿ ಇದೇ ನದಿಯಲ್ಲಿ ತಂದೆಗೆ ತರ್ಪಣವನ್ನು ಕೊಟ್ಟೆ, ಪಿಂಡವನ್ನು ಇಟ್ಟೆ, ಶ್ರಾದ್ದವನ್ನು ಮಾಡಿದೆ, ಈ ಎಲ್ಲ ನೆನಪುಗಳು ಬರಲಿಕ್ಕೆ ಶುರು ಆಗತ್ತೆ, ಆದ್ದರಿಂದಾಗಿ ನಾನು ಇಲ್ಲಿಂದ ಹೊರಡ್ತೇನೆ. ಇದು ಇನ್ನೂ ಒಂದು ಕಾರಣ ಇದೆ, ಬೇಕಾದಷ್ಟು ಜನ ನನ್ನನ್ನು ನೋಡಲಿಕ್ಕೆ ಬರ್ತಾರೆ, ಜನರು ಗೊತ್ತಾಗಿದೆ ರಾಮ ಇಲ್ಲಿರ್ತಾನೆ ಅಂತ. ಭರತನ ಆಡಳಿತದಲ್ಲಿ ಏನಾದರೂ ತಪ್ಪಾದರೆ ದೂರು ಕೊಡಲಿಕ್ಕೆ ಬರ್ತಾರೆ, ಮತ್ತು ಬಂದು ಹೋಗಿ ನಗರ ಆಗೋಗತ್ತೆ, ಆದ್ದರಿಂದಾಗಿ ನಾನು ಇಲ್ಲಿಂದ ಹೊರಗಡೆ ಹೋಗಬೇಕು ಅಂತಲೂ ಯೋಚನೆ ಮಾಡಿದ. ಅಲ್ಲಿ ಒಂದು ವಾಲ್ಮೀಕಿಗಳ ಮಾತಿದೆ, ಅದನ್ನು ನಾನು ನಿರೂಪಣೆ ಮಾಡ್ತೇನೆ. ಅದಾದ ಮೇಲೆ ಇಲ್ಲಿಗೆ ಬರೋಣ ಕ್ಷೇಮೇಂದ್ರನಿಗೆ. ಅವನು ಹೇಳ್ತಾನೆ, ಸ್ಕಂಧಾವಾರ ನಿವೇಶೇನ ತೇನ ತಸ್ಯ ಮಹಾತ್ಮನಃ ತಸ್ಮಾದನ್ಯತ್ರ ಹಯಹಸ್ತಿಕರೀಶೈಶ್ಚ ಉಪಮರ್ದಕೃತೋ ಭೃಶಂ. ಸೇನೆ ಬೀಡುಬಿಟ್ಟಿತ್ತು. ಸೇನೆ ಬೀಡುಬಿಟ್ಟಿತ್ತು ಅಂತಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಆನೆಗಳಿತ್ತು, ಲಕ್ಷಾಂತರ ಸಂಖ್ಯೆಯಲ್ಲಿ ಕುದುರೆಗಳಿತ್ತು, ಅವುಗಳ ಸಗಣಿ ಅಥವಾ ಮಲ ಲದ್ದಿ, ಕುದುರೆ ಲದ್ದಿ ಮತ್ತು ಆನೆ ಲದ್ದಿ ಇವುಗಳೆಲ್ಲ ಈ ಜಾಗದ ಸುತ್ತ ತುಂಬಿದೆ, ಆದ್ದರಿಂದಾಗಿ ನಾನು ಬೇರೆ ಕಡೆ ಹೋಗ್ತೇನೆ. ಇದು ವಾಲ್ಮೀಕಿಗಳ ರಾಮಚಿಂತನೆ ಮಾಡುವ ಕ್ರಮ. ಅದನ್ನು ಇವನು ಸ್ಪಷ್ಟ ಮಾಡ್ತಾನೆ, ಸ್ಪಷ್ಟಗೊಳಿಸ್ತಾನೆ. ಮೃದಿತಂ ತಚ್ಚಕೃನ್ಮೂತ್ರ ಪರಿಕ್ಲಿನ್ನ ತೃಣಂ ವನಂ ಭುಕ್ತಂ ವನಮಿದಂ ತ್ಯಕ್ತ್ವಾ ಗಚ್ಚಾಮಕ್ಕಾ ನನಾಂತರಂ ಅಂತ. ಈ ಕಾಡಿನಲ್ಲಿ ಈಗಾಗಲೇ ನಾವು ಇದ್ದೇವೆ, ನಾವು 14 ವರ್ಷಗಳ ಕಾಲ ಒಂದೇ ಕಡೆ ಇರಬಾರದು, ಏಕೆಂದರೆ ಇದ್ದರೆ ನಿಧಾನವಾಗಿ ನಗರವಾಗಿ ಕನ್ವರ್ಟ್ ಆಗೋಗುತ್ತೆ. 1 ವರ್ಷ 2 ವರ್ಷ 2 ತಿಂಗಳು 3 ತಿಂಗಳು ಹಾಗೆ ಒಂದೊಂದು ಕಡೆ ಇದ್ದುಕೊಂಡು ಬೇರೆ ಬೇರೆ ಜಾಗಗಳಿಗೆ ಹೋಗಬೇಕು, ಆವಾಗ ಮಾತ್ರ ಕಾಡು ಕಾಡಾಗಿ ಉಳಿಯುತ್ತೆ, ಇಲ್ಲ ಅಂತಂದರೆ ನಿಧಾನವಾಗಿ ಅದು ನಾಡಾಗುತ್ತೆ, ನಮಗೆ ಬೇಕಾದ ಅನುಕೂಲತೆಗಳನ್ನು ನಾವು ಮಾಡ್ಕೊಂಡು ಬಿಡ್ತೇವೆ. ಹಾಗೆ ಮಾಡಬಾರದು, ಹಾಗೆ ಮಾಡಿಕೊಳ್ಳಬಾರದು ಅಂತ ಅವನು ಯೋಚನೆ ಮಾಡಿದ ಅಂತೆ. ಇದು ಕ್ಷೇಮೇಂದ್ರ ಚಿಂತನೆ ಮಾಡೋದು. ಅದರಲ್ಲಿ ಕಾರಣ ಇರ ಬಹುಭಿಸ್ತತ ಅನ್ನೋದಕ್ಕೆ ಬಹಳ ಕಾರಣಗಳನ್ನು ಹೇಳಲೇ ಇಲ್ಲ ವಾಲ್ಮೀಕಿಗಳು, ಒಂದು ಕಾರಣ ಹೇಳಿದ್ರಷ್ಟೇ. ನಗರ ಎಲ್ಲ ಇದು ನಗರದ ಆನೆಗಳು ಮತ್ತು ಕುದುರೆಗಳು ಬಂದಿವೆ, ಅವುಗಳ ಲದ್ದಿಯಿಂದಾಗಿ ಕಾಡು ಮಲಿನ ಆಗಿದೆ, ಅದರಿಂದಾಗಿ ಬೇರೆ ಕಡೆ ಹೋಗೋಣ ಅಷ್ಟೇ. ಅದರ ಇನ್ನೊಂದು ಮುಖವನ್ನು ಇವನು ಹೇಳಿದ್ದು ಯಾರು? ಕ್ಷೇಮೇಂದ್ರ. ಭುಕ್ತಪೂರ್ವಂ ವನಮಿದಂ ಗಚ್ಚಾಮ ಕಾನನಾಂತರಂ. ಈಗಾಗಲೇ ನಾವು ಎಷ್ಟು ಉಪಯೋಗಿಸಬಹುದೋ ಅಷ್ಟು ಕಾಡಿನ ಎಲ್ಲ ಸವಲತ್ತುಗಳನ್ನು ಬಳಸಿಯಾಗಿದೆ, ಇನ್ನೂ ಇಲ್ಲೇ ಇದ್ದರೆ ಇದು ನಾಡಾಗುತ್ತೆ, ಅದರಿಂದಾಗಿ ದೂರ ಹೋಗೋಣ. ದೂರ ಹೋದಾಗ ಏನಾಗುತ್ತೆ? ಕಾಡು ತನ್ನ ತಾನು ರಿಕವರ್ ಮಾಡಿಕೊಳ್ಳುತ್ತೆ. ಆ ರಿಕವರ್ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಡಬೇಕು ನಾವು, ಅದೇ ಇವಾಗ ಆಗಿರೋದು. ವಸ್ತುತಃ ಕೊರೋನಾದಿಂದ ಇನ್ನೊಂದು ಆದ ದೊಡ್ಡ ಪಾಠ ಏನು ಅಂತಂದರೆ, ಪ್ರಕೃತಿ ತನ್ನನ್ನು ತಾನು ರಿಕವರ್ ಮಾಡಿಕೊಳ್ಳಿಕ್ಕೆ ತಾನೇ ಮಾಡಿದ ಯೋಜನೆಯೋ ಇದು ಅಂತ ಅನ್ನಿಸುತ್ತೆ. ನದಿ ಶುದ್ಧ ಆಗತ್ತೆ, ಯಾರು ಪ್ರಯಾಣಿಕರಿರೋಲ್ಲ, ಆಮೇಲೆ ಕಾಡುಗಳೆಲ್ಲ ನಿಧಾನಕ್ಕೆ ಪಿಕಪ್ ಆಗತ್ತೆ, ಮತ್ತು ಅನೇಕ ಸಸ್ಯಗಳು ಬೀಳ್ತದೆ, ಬೀಜಾರೋಪ ಆಗುತ್ತೆ, ಏನೇನೋ ಆಗುತ್ತೆ, 1000 ಕೆಲಸಗಳಾಗುತ್ತೆ, ನಮ್ಗೆ ಗೊತ್ತಿರಲ್ಲ ಅವೆಲ್ಲ. ಅದರಿಂದಾಗಿ
ಭುಕ್ತಪೂರ್ವಂ ಮನಮಿದಂ ಅಂತ ಅವನಾಳು, ನಾನು ಬೇರೆ ಕಡೆ ಹೋಗಬೇಕು ಅಂತ ಇಷ್ಟು. ಆಮೇಲೆ ಇನ್ನು ಉಳಿದ ಹಾಗೆ ದಂಡಕಾರಣ್ಯಕ್ಕೆ ಇನ್ನಷ್ಟು ಹೋಗಬೇಕು, ಹತ್ತಿರ ಆಗಬೇಕು. ಹತ್ತಿರ ಆದಾಗ ಅವ್ರ ರಿಯಾಕ್ಷನ್ ಏನಿರುತ್ತೆ, ಅವರು ನನ್ನನ್ನು ಎಬ್ಬಿಸಲಿಕ್ಕೆ ಅಂದರೆ ಅಯೋಧ್ಯೆಯ ಕಡೆಯ ಕಾಡಿಗೆ ಹೋಗಲಿಕ್ಕೆ ಅವರು ಮಾಡಿದ ಪ್ಲ್ಯಾನ್, ರಾಕ್ಷಸರು ಮಾಡಿದ ಪ್ಲ್ಯಾನ್ ಏನು, ಮಹರ್ಷಿಗಳಿಗೆಲ್ಲ ಕಾಟ ಕೊಡೋದು. ನನ್ನ ಸುತ್ತ ಇದ್ದವರಿಗೆ ಕಾಟ ಕೊಡ್ತಾ ಇದ್ದರೆ ನಾನೇನು ಮಾಡ್ತೇನೆ, ನನಗೂ ಮುಂದೆ ಕಾಟ ಕೊಡ್ತಾರೆ ಅಂತ ವಾಪಸ್ ಹೋಗ್ತೇನೆ. ಆ ಹಿನ್ನೆಲೆಯಲ್ಲಿ ಅವರು ಕಾಟ ಕೊಡ್ಲಿಕ್ಕೆ ಶುರು ಮಾಡಿದ್ದು ರಾಮನಿಗೆ. ಆದರೆ ರಾಮ ಏನು ಮಾಡಿದ, ಇನ್ನೂ ಅವ್ರ ಹತ್ರಕ್ಕೆ ಹೋದ. ಇದು ಕ್ಷತ್ರಿಯ ರಕ್ತ ಹೇಗೆ ಕೆಲಸ ಮಾಡುತ್ತೆ ಅಂತ, ಕ್ಷತ್ರಿಯ ರಕ್ತ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಚೆನ್ನಾಗಿ ನಾವಿಬ್ಬರು ಅನುಭವಿಸಿದ್ದೇವೆ. ನಾವಿಬ್ಬರು ಅಂತಂದರೆ ಪ್ರಭಾಕರ್ ರಾಯರು ಮತ್ತು ನಾನು. ಕ್ಷತ್ರಿಯ ರಕ್ತ ಬಹಳ ವಿಚಿತ್ರ, ಅದು ಕೆಣಕಿದಷ್ಟು ಅದು ಉಲ್ಬಣ ಆಗತ್ತಷ್ಟೇ ವಿನಃ ಅದೆಲ್ಲ ಬೇರೆಯವ್ರಿಗಾಗತ್ತೆ. ನಮಗೆಲ್ಲ ಸುತ್ತಮುತ್ತಲು ಕಿರಿಕಿರಿ ಮಾಡಲಿಕ್ಕೆ ಶುರು ಮಾಡಿದ್ರೆ ರಗಳೇ ಬೇಡ ಅಂತ ಹೋಗ್ತೀವಿ. ರಾಮನಿಗೂ ಅದೇ ಟೆಕ್ನಿಕ್ಕನ್ನು ಬಳಸಿದ್ರು. ಅವರು ಬ್ರಾಹ್ಮಣರನ್ನ ಹ್ಯಾಂಡಲ್ ಮಾಡಿ ಗೊತ್ತಿತ್ತು, ಖಡಕ್ ಕ್ಷತ್ರಿಯರನ್ನು ಹ್ಯಾಂಡಲ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ ಅವರಿಗೆ, ಕರದೂಷಣಾದಿಗಳಿಗೆ. ಅದಕ್ಕೆ ಅವ್ರೇನು ಮಾಡಿದ್ರು, ರಾಮನನ್ನು ಓಡಿಸ್ಬೇಕು ಅಂತ ಹೇಳಿ ಅವ್ರೇನು ಮಾಡಿದ್ರು, ಕೆಣಕ್ಲಿಕ್ಕೆ ಶುರು ಮಾಡಿದ್ರು, ಸುತ್ತಲವರಿಗೆ ತೊಂದರೆ ಕೊಡೋದು. ಆಮೇಲೆ ಏನಾಯಿತು, ರಾಮ ಏನು ಮಾಡ್ದ, ಇನ್ನೂ ಅವ್ರ ಹತ್ರ ಹೋದ. ಅದರ ಪ್ರೊಸೆಸ್ಸೇ ಇದು. ಅತ್ರೇರಾಶ್ರಮಮಶ್ರಮ ಅಶ್ರಮ ಅಂತ ಪಂಡಿತಾಚಾರ್ಯರು ಹೇಳೋದು. ಅಶ್ರಮ ಹೇಳಿದ್ರೆ ಅವನಿಗೆ ಮನಸ್ಸಿಗೆ ಯಾವ ಕಿರಿಕಿರಿ ಆಗಲಿಲ್ಲ. ಅತ್ರೇಹೇ ಆಶ್ರಮಂ ಪ್ರಾಯ, ಅಲ್ಲಿ ಅನಸೂಯೆ ಮತ್ತು ಅತ್ರಿ ಇದ್ದರು. ಆ ಅನಸೂಯೆಯನ್ನು ಅವರು ವರ್ಣನೆ ಮಾಡೋದು. ಕ್ಷೇಮೇಂದ್ರ ಎಷ್ಟು ಚಂದ ವರ್ಣನೆ ಮಾಡ್ತಾನೆ, ಅನಸೂಯೆ ಮುದುಕಿಯಾಗಿ ಗಡಗಡ ಗಡಗಡ ನಡುಗ್ತಾ ಇದ್ಲಂತೆ. ಗಡಗಡ ನಡುಗ್ತಾ ರಾಮ ಹಾಗೂ ಸೀತಾ ಲಕ್ಷ್ಮಣರಿಗೆ ಆತಿಥ್ಯವನ್ನು ಮಾಡಿದಳು. ಅವನು ಹೇಳೋದು ಕ್ಷೇಮೇಂದ್ರ, ಶೀಲವು ರಥಪತಾಕೇವ ಕಂಪಯಂತಿ ಜರಾವಶಾತ್. ಅವಳು ಗಡಗಡ ನಡುಗ್ತಾ ಇದ್ಲು, ಈ ತನಕ ಆಚರಿಸಿಕೊಂಡು ಬಂದ ಒಳ್ಳೆಯ ಶೀಲ ಮತ್ತು ವ್ರತದ ಜಯಧ್ವಜದಂತೆ ಅಲುಗಾಡ್ತಾ ಇದ್ಲು ಅಂತ. ಧ್ವಜದ ಬಾವುಟದ ಬಟ್ಟೆ ಗಾಳಿಗೆ ಗಡಗಡ ಗಡಗಡ ಹೀಗೆ ನಡುಗ್ತಾ ಇರುತ್ತೆ, ಆ ರೀತಿ ಅವಳು ಕಂಡ್ಲು ಅತ್ರಿ. ವ್ರತನಿಷ್ಠನಾದ ತಾಪಸ, ಅತ್ರಿಯ ಹೆಂಡತಿ ಅನಸೂಯ. ಅವಳು ಹೆಸರಿಗೆ ತಕ್ಕಂತೆ ಅಸೂಯ ಇರಲೇ ಇರಲಿಲ್ಲ. ಆ ಅನಸೂಯ ಏನಿದ್ದಾಳೆ, ಶೀಲವು ವ್ರತಪತಾಕೇವ ಕಂಪಯಂತಿ ಜರಾವಶಾತ್. ಈ ತನಕ ಜೀವನದಲ್ಲಿ ನಡೆಸಿಕೊಂಡು ಬಂದ ಒಳ್ಳೆಯ ನಡತೆ ಮತ್ತು ವ್ರತ ಅದರ ಬಾವುಟದ ಬಟ್ಟೆಯಂತೆ ಗಡಗಡ ನಡುಗ್ತಾ ಇದ್ಲು ಅಂತ ಹೇಳ್ತಾರೆ. ಅವಳೇನು ಮಾಡಿದಳು, ರಾಮಚಂದ್ರ ಮತ್ತು ಸೀತೆಯರನ್ನು ನೋಡಿ ಆಧರಿಸಿ ಸೀತೆಯನ್ನು ಕೇಳಿದಳು, ಓ ಸೀತೆ, ನೀನು ಸ್ವಯಂವರದಲ್ಲಿ ರಾಮ ನಿನ್ನನ್ನು ಗೆದ್ದ ಅಂತ ನಾವು ಕೇಳಿದ್ದೇವೆ, ಆ ರಾಮನ ಕಥೆಯನ್ನು ಹೇಳು, ನಿಮ್ಮಿಬ್ಬರ ಮದುವೆಯ ಬಗೆಗೆ ಹೇಳು ಅಂತ. ಆಗ ಸೀತೆಯ ಕಣ್ಣಿನಲ್ಲಿ ಇದ್ದ ಸ್ವಯಂವರ ಕಥೆ ಅನಾವರಣ ಆಗತ್ತೆ. ಬಹಳ ಸೊಗಸು ಅದು, ಯಾಕೆಂದರೆ ನಾವು ಲೋಕದ ಜನರು ನೋಡಿದ ರಾಮ ಹಾಗೂ ಸೀತೆಯರ ಕಲ್ಯಾಣ ಕಥೆಯನ್ನು ನೋಡಿದೆವು. ಸೀತೆಯ ಹತ್ತಿರನೇ ನಾವು ಕೇಳಿದರೆ, ಓ ತಾಯಿ ನಿನ್ನ ಕಥೆ ಹೇಳು ಅಂತ, ಅವಳು ಏನು ಹೇಳಬಹುದಿತ್ತು, ಸ್ವಲ್ಪ ವ್ಯತ್ಯಾಸ ಅಷ್ಟೆ. ಅನಸೂಯ ಕೇಳಲು, ಮಗಳೇ ನಿನ್ನ ಮದುವೆಯ ಕಥೆ ಹೇಳು ಅಂತಂದು. ಆಗ ರಾಮಚಂದ್ರನ ಬಗೆಗೆ ಅವಳಿಗೆ ಯಾವ ರೀತಿಯ ಇಮೇಜ್ ಇತ್ತು ಸೀತೆಗೆ, ಯಾಕೆಂದರೆ ನಾವು ಈಗ ಮದುವೆ ಆದಮೇಲೆ ಕೇಳ್ತೇವೆ, ಮೊದಲು ನಿನಗೆ ಅವನನ್ನು ನೋಡಿದ ಕೂಡಲೇ ಏನು ಅನಿಸಿತ್ತು ನಿನಗೆ ಅಂತ ಈಗ ಮದುವೆ ಆದವರನ್ನು ಕೇಳ್ತೇವಲ್ವಾ. ಹಾಗೆ ಸೀತೆಯನ್ನು ಕುರಿತು ಅನಸೂಯ ಕೇಳಿದ್ದು, ನಿನ್ನ ಕಥೆಯನ್ನು ಕುರಿತು ಹೇಳು ಅಂತ. ಅದನ್ನು ಪಂಡಿತಾಚಾರ್ಯರು ಹೆಂಗೆ ಸಂಗ್ರಹ ಮಾಡ್ತಾರೆ ಅಂತ ಹೇಳಿಬಿಡ್ತೇನೆ, ಆಮೇಲೆ ವಾಲ್ಮೀಕಿಗಳಿಗೆ ಹೋಗೋಣ. ಪಂಡಿತಾಚಾರ್ಯರು ಹೇಳಿದ್ದು ಹೀಗೆ, ಪೃಷ್ಟಾನಸೂಯ ತತ್ರ ಪ್ರೋವಾಚ ಪರಮೇಶ್ವರಿ ಆತ್ಮಸ್ವಯಂವರ ಕಥಾಂ ರಾಮ ವೀರ್ಯ ಪ್ರಕಾಶಿನೀಂ.
ಅನಸೂಯೆ ಕೇಳಿದಾಗ ಸೀತೆ ತನ್ನ ಸ್ವಯಂವರದ ಕಥೆಯನ್ನು ಹೇಳಿದಳು. ಆ ಸ್ವಯಂವರದ ಕಥೆ ರಾಮವೀರ್ಯ ಪ್ರಕಾಶಿನೀ ಆಗಿ ಇತ್ತು. ರಾಮನ ವೀರ್ಯವನ್ನು ತೆರೆದು ತೋರುವ ಹಾಗೆ ಇತ್ತು ಅಂತ. ಏನಂತದ್ದು ಹೇಳಿದ್ದು ಅದು ಪಂಡಿತಾಚಾರ್ಯರು ಮೂರನೇ ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದು ಇಡೀ 117ನೆಯ ಸರ್ಗ. 117ನೆಯ ಸರ್ಗವನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಸೀತೆ ಹೇಳೋದು, ಅಭಿವಾದ್ಯತ ವೈದೇಹಿ ತಾಪಸೀಂ ತಾಂ ದಮಾನ್ವಿತಾಂ. ಸೀತೆ ಅನಸೂಯೆಯನ್ನು ನಮಸ್ಕರಿಸಿ ಕುಳಿತಾಗ ಅನಸೂಯೆ, ಬಹಳ ಒಳ್ಳೆಯ ಕೆಲಸ ಮಾಡಿದಿ, ಗಂಡ ಕಾಡಿಗೆ ಬರುವಾಗ ನೀನು ಅವನ ಹಿಂದೆ ಬಂದಿದ್ದೀಯ, ನಗರಸ್ಥೋ ವನಸ್ಥೋವಾ ಶುಭೋವಾ ಯದಿವಾ ತ್ವನ್ ಶುಭೋವಾ ಯದಿವಾ ಶುಭಃ, ಒಳ್ಳೆಯ ಕೆಲಸ ಮಾಡಿದ್ದೀಯ, ಒಳ್ಳೆಯ ಹೆಣ್ಣು ಮಕ್ಕಳ ಸ್ವಭಾವ ಇದು. ಕಾಮ ವಕ್ತವ್ಯ ಹೃದಯ ಭರ್ತೃನಾಥಾಶ್ಚರಂತಿಯಾಹ ನತ್ವೇವ ಮನುಗಚ್ಚಂತಿ ಗುಣದೋಷಂ ಅಸತ್ಸ್ತ್ರೀಯ. ಈ ಗಂಡನೊಡನೆ ದೀರ್ಘವಾದ ಗೆಳೆತನದಲ್ಲಿ ಒಂದು ಗುಣ ಇದೆ, ಒಂದು ದೋಷ ಇದೆ. ನೀನು ಕಾಡಿಗೆ ಬಂದದ್ದರಿಂದಾಗಿ ರಾಮಚಂದ್ರನಿಗೆ ನಿನ್ನನ್ನು ನೋಡ್ಕೊಳ್ಳೋದು ಒಂದು ತಲೆಬಿಸಿ ಆಗಬಹುದು, ಆದರೆ ಒಂದು ಒಳ್ಳೆ ಗುಣ ಇದೆ, ಭಾಳ ಗೆಳತಿಯಾಗಿ ಎಲ್ಲದರಲ್ಲಿಯೂ ಸಮ ಅಂತನ್ನುವ. ಆದರೆ ಅಸತ್ಸ್ತ್ರೀಯರಿಗೆ ಅದ್ಯಾವುದೂ ಇರೋದಿಲ್ಲ. ಕಾಮ ವಕ್ತವ್ಯ ಹೃದಯ ಭರ್ತೃನಾಥಾಶ್ಚರಂತಿಯ ಪ್ರಾಪ್ನುವಂತೆ ಯಶಶ್ಚೈವ ಧರ್ಮಭ್ರಂಶಂಚ ಮೈಥಿಲಿ. ಈ ರೀತಿ ನೀನು ಬರದೇ ಹೋಗಿದ್ದಿದ್ರೆ ನಿನ್ನ ಕೀರ್ತಿ ಹೀಗೆ ಬರ್ತಾ ಇರಲಿಲ್ಲ ಅಂತ ನಿರೂಪಣೆ ಮಾಡಿ ಕಥೆಯನ್ನು ಹೇಳು ಅಂತ. ಆಗ 118ನೆಯ ಸರ್ಗದಲ್ಲಿ ಅವಳು ಹೇಳೋದು, ವರುಣ ಕೊಟ್ಟ ಬಿಲ್ಲು ಇತ್ತು ನನ್ನ ಅಪ್ಪನ ಹತ್ತಿರ ಅಂತ. ಅವಳು ಹೇಳೋದು ಹೀಗಿದೆ, ದತ್ತಂ ಧನುರ್ವರಂ ಪ್ರೀತ್ಯ ತೂಣಿ ಚಾಕ್ಷಯಸಾಯಕೌ ಮಹಾಯಜ್ಞೆ ತದಾ ತಸ್ಯ ವರುಣೇನ ಮಹಾತ್ಮನ. ವರುಣ ಕೊಟ್ಟದ್ದು ಅಂತ. ಶಿವಧನುಸ್ಸು, ಹೌದು ಅದು ಶಿವಧನುಸ್ಸೇ, ಆದರೆ ಶಿವಧನುಸ್ಸು ತಲುಪಿದ್ದು ವರುಣನ ಮೂಲಕ, ಹೀಗಾಗಿ ಅವಳು ವರುಣೇನ ಅಂತ ಹೇಳಿದ್ದು. ಸರಿ ಹೋಯಿತು. ಆಮೇಲೆ ಅವನು ಬಂದ, ಸುದೀರ್ಘಶ್ಚತು ಕಾಲಸ್ಯ ರಾಘವೋಯಂ ಮಹಾದ್ಯುತಿ ವಿಶ್ವಾಮಿತ್ರೇಣ ಸಹಿತೋ ಯಜ್ಞಂ ದ್ರಷ್ಟುಂ ಸಮಾಗತಃ. ಬಹಳ ಜನ ರಾಜರು ಬಂದು ಬಿಲ್ಲನ್ನು ಎತ್ತಲಿಕ್ಕೆ ನೋಡಿ ಆಗದೆ ಬಹಳ ಕಾಲ ಕಳೆದ ಮೇಲೆ ರಾಮ ಬಂದ ಅಂತ ಅವಳು ಹೇಳೋದು. ನೋಡಿ, ಸೀತೆಯ ಮಾತು ಹೀಗಿದೆ, ಸುದೀರ್ಘಶ್ಚತುಕಾಲಸ್ಯ ರಾಘವೋಯಂ ಮಹಾದ್ಯುತಿ. ದೀರ್ಘವಾದ ಕಾಲ ಕಳೆದ ಮೇಲೆ ರಾಮಚಂದ್ರ ಬಂದ. ಅವನು ಬಂದದ್ದು ನನ್ನನ್ನು ನೋಡಲಿಕ್ಕಲ್ಲ, ಯಜ್ಞಂ ದ್ರಷ್ಟುಂ ಸಮಾಗತಃ, ಯಜ್ಞವನ್ನು ನೋಡಲಿಕ್ಕೆ ಏನು ಬಂದಿದ್ದು ಅಂದರೆ, ರಾಮನಲ್ಲಿ ಉತ್ಕಟ ಕಾಮ ಇಲ್ಲದೇ ಇರೋದನ್ನು ಸೀತೆ ಗುರುತಿಸಿದ್ದಾಳೆ. ನಾನು ಬಿಲ್ಲು ಮುರಿತೇನೆ ಅಂತ ಮುಂದಾಗಲಿಲ್ಲ, ನನ್ನನ್ನು ಬಯಸಿದವರು ನೇರವಾಗಿ ಬಿಲ್ಲನ್ನು ಮುರಿಲಿಕ್ಕೆ ಅಂತ ಬಂದರು. ಆದರೆ ಇದು ಹೇಳಿದ್ದು ವಿಶ್ವಾಮಿತ್ರರು. ವಿಶ್ವಾಮಿತ್ರರು ಹೇಳಿದ್ದು ಏನಂತ, ಧನುರ್ದರ್ಶಯ ರಾಮಾಯ ರಾಜಪುತ್ರಾಯ ದೈವಿಕಂ ಅಂತ ಹೇಳಿದ್ದು ವಿಶ್ವಾಮಿತ್ರರು. ಅಂದರೆ ಸೀತೆಯ ಕಣ್ಣಿನಲ್ಲಿ ರಾಮನ ಪ್ರತಿಮೆ ಹೇಗೆ ಅನ್ನೋದು ಮುಖ್ಯ. ಆಮೇಲೆ ಕೃಷ್ಣ ರಾಮ ಏನು ಮಾಡಿದ, ಜಾಮ್ ಸಮಾರೋಪ್ಯ ಝಟಿತಿ ಪೂರಯ ಮಾತ ವೀರ್ಯವಾನ್. ಅದು ನೆಟ್ಟಗಿರುತ್ತೆ ಬಿಲ್ಲು, ಅದು ಬಗ್ಗಿ ಇರಲ್ಲ, ಅದನ್ನು ಬಗ್ಗಿಸಿ ದಾರವನ್ನು ಕಟ್ಟಬೇಕು, ಅದನ್ನೇ ಸಜ್ಜ್ಯ ಅಂತಾರೆ. ಆ ಸಜ್ಜವೇ ಕನ್ನಡದಲ್ಲಿ ಸಜ್ಜು ಆಗಿರೋದು. ಸಜ್ಜುಗೊಳಿಸಿದ ಅಂದರೆ ತಯಾರು ಮಾಡಿದ, ರೆಡಿ ಮಾಡಿದ ಅಂತ ಇಂಗ್ಲೀಷ್ ಮಿಶ್ರಿತ ಕಂಗ್ಲೀಷಿನಲ್ಲಿ ಹೇಳೋದು. ಸಜ್ಜು ಮಾಡಿದ, ಅದರ ಮೂಲ ಶಬ್ದ ಸಜ್ಜ. ಆ ಬಿಲ್ಲನ್ನು ಹೀಗೆ ಬಾಗಿಸಿ ದಾರವನ್ನು ಕಟ್ಟಿದ. ಆಗ ಅದು ಮುರಿದು ಹೋಯಿತು. ತಥೋಹಂ ತತ್ರ ರಾಮಾಯ ಪಿತ್ರ ಸತ್ಯಾಭಿಸಂಧಿನ ಉದ್ಯತಾ ಧಾತು ಮುದ್ಯಮ್ಯ ಜಲಭಾಜನ ಉತ್ತಮಂ. ಆಗಲೇನೆ ನೀರಿನ ಪಾತ್ರೆಯನ್ನು ಹಿಡಿದು ನಮ್ಮಪ್ಪ ಅವನಿಗೆ ಧಾರೆ ಎರೀಲಿಕ್ಕೆ ಹೊರಟಿದ್ದ ಕೂಡಲೇ. ಆದರೆ ರಾಮ ನನ್ನನ್ನು ಸ್ವೀಕರಿಸಲಿಲ್ಲ. ನೋಡಿ ಅವಳು ಹೇಳ್ತಾಳೆ, ದೀಯಮಾನಾಂ ನತು ತದಾ ಪ್ರತಿಜಗ್ರಾಹ ರಾಘವ ಅವಿಜ್ಞಾಯ ಪಿತುಶ್ಚಂದಂ ಅಯೋಧ್ಯಾಧಿಪತೆ ಪ್ರಭೋ. ಅಪ್ಪನ ಆಸೆ ಏನಿರುತ್ತೋ
ನನ್ನ ಅಪ್ಪನ ಆಸೆಯನ್ನು ನಾನು ತಿಳಿಯದೆ ಸೀತೆಯನ್ನು ಮದುವೆ ಆಗುವಲ್ಲ ಅಂದ. ಬಿಲ್ಲನ್ನು ಮುರಿದರೂ ಸೀತೆಯನ್ನು ರಾಮ ಮದುವೆ ಆಗಲಿಕ್ಕೆ ಒಪ್ಪಲಿಲ್ಲ. ಯಾಕೆಂದರೆ ತಂದೆಯ ಮೇಲೆ ಭಾರವನ್ನು ಅವನು ಬಿಟ್ಟಿದ್ದ. ನೋಡಿ, ಸೀತೆಯ ಕಣ್ಣಿನಲ್ಲಿ ರಾಮ ನಮಗೆ ಗೊತ್ತಾಗಲಿಕ್ಕೆ ನಾವು ಸುಮಾರು 13 ವರ್ಷಗಳನ್ನು ನಾವು ಕಳಿಬೇಕಾಗತ್ತೆ. 12 ವರ್ಷ ಅಯೋಧ್ಯೆಯಲ್ಲಿ ಅವಳಿದ್ಲು, ಆಗ ಅವಳೇನು ಮಾಡಿದ್ಲು ಅಂತ ವಾಲ್ಮೀಕಿಗಳು ಹೇಳಲಿಲ್ಲ, ಅಥವಾ ಆ ಕಥೆಯನ್ನು ಬೇರೊಬ್ಬರಿಗೆ ಹೇಳಲಿಕ್ಕೆ ಪ್ರಸಂಗ ಇರಲಿಲ್ವೋ ಗೊತ್ತಿಲ್ಲ. 13ನೇ ವರ್ಷದಲ್ಲಿ ಕಾಡಿಗೆ ಅಂತ ಬಂದಾಗ ರಾಮಚಂದ್ರನ ಕುರಿತಾದ ಸೀತೆಯ ದರ್ಶನ ಇದು. ಅವಳು ಅನಸೂಯೆಗೆ ಹೇಳೋದು, ನಮ್ಮಪ್ಪ ಆಗಲೇ ಅವಳು ಹೇಳ್ತಾಳೆ, ಜಲಭಾಜನ ಉತ್ತಮಂ, ನೀರು ತುಂಬಿದ ಪಾತ್ರ ಹಿಡಿದು ತಯಾರಾಗಿದ್ದ ನನ್ನನ್ನು ದಾನಪೂರ್ವಕವಾಗಿ ಕೊಡಲು, ಜಲಪೂರ್ವಕವಾಗಿ ಕೊಡಲಿಕ್ಕೆ ತಯಾರಾಗಿದ್ದ. ಆದರೆ ದೀಯಮಾನಾಂ ನತು ತದಾ ಪ್ರತಿ ಜಗ್ರಾಹ ರಾಘವ ಪಿತುಶ್ಚಂದಂ ಅವಿಜ್ಞಾಯ ಅಯೋಧ್ಯಾಧಿಪತೇ ಪಿತುಃ. ತಂದೆಯ ಬಯಕೆ ಏನಿದೆಯೋ ಅಂತ ಹೇಳಿ ತಿಳಿದು ಮದುವೆ ಆಗಲಿಲ್ಲ. ಆಮೇಲೆ ನಮ್ಮಪ್ಪ ತತಃ ಶ್ವಶುರ ಮಾಮಂತ್ರ್ಯ ವೃದ್ಧಂ ದಶರಥನ್ ನೃಪಂ ಮಮ ಪಿತ್ರಾತ್ವಹಂ ದತ್ತಾಂ ರಾಮಾಯ ವಿದಿತಾತ್ಮನೇ ಅಂತ. ಈ ರೀತಿ ಏವಂ ದತ್ತಾಸ್ಮಿ ರಾಮಾಯ ತಥಾ ತಸ್ಮಿನ್ ಸ್ವಯಂವರೆ, ಈ ರೀತಿಯಾಗಿ ನಾನು ನಮ್ಮಪ್ಪ ಕೊಟ್ಟಿದ್ದಾನೆ. ಅನುರಕ್ತಾಸ್ಮಿ ಧರ್ಮೇಣ ಪತಿಂ ವೀರ್ಯವತಾಂ ವರಂ. ವೀರ್ಯವತಾಂ ವರಂ, ವೀರ್ಯವುಳ್ಳವರಲ್ಲೇ ಅಗ್ರಗಣ್ಯನಾದ ನನ್ನ ಗಂಡನನ್ನು ಧರ್ಮಪೂರ್ವಕವಾಗಿ ಪ್ರೀತಿಸಿದ್ದೇನೆ. ಅವಳು ಹೇಳೋದು ಅನುರಕ್ತಾಸ್ಮಿ ಧರ್ಮೇಣ, ಧರ್ಮಪೂರ್ವಕವಾಗಿ ಅವನನ್ನು ಪ್ರೀತಿಸಿದ್ದೇನೆ. ಅಂದರೆ ನನ್ನ ಕಾಮದಲ್ಲಿ ಮತ್ತು ನನ್ನ ಪ್ರೀತಿಯಲ್ಲಿ ಧರ್ಮ ಅನ್ನೋದು ಹಾಸುಹೊಕ್ಕಾಗಿದೆ ಅಂತ ಸೀತೆ ಹೇಳೋದು. ಇಲ್ಲಿ ಒಂದು ಮಾತಿದೆ, ವೀರ್ಯವತಾಂ ವರಂ ಅಂತ. ಅದಕ್ಕೆ ಪಂಡಿತಾಚಾರ್ಯರು ಸಂಗ್ರಹಿಸಿದ್ದು ರಾಮ ವೀರ್ಯ ಪ್ರಕಾಶಿನಿ ಅಂತ. ಅಂದರೆ ಸಮಗ್ರ 118ನೆಯ ಸರ್ಗವನ್ನು ಪಂಡಿತಾಚಾರ್ಯರು ಎಷ್ಟು ಚಂದ ಮಾಡಿ ಸಂಗ್ರಹಿಸಿದ್ದಾರೆ. ಆಮೇಲೆ ದೇವರು ಆ ರಾತ್ರಿ ಕಳೆದ ಮೇಲೆ ಹೋಗಿ ಬರುತ್ತೇನೆ ಅಂತ ನುಡಿದು ದಂಡಕಾರಣ್ಯವನ್ನು ಪ್ರವೇಶ ಮಾಡಿದ ಜ್ಞಾನಿಗಳು, ಕರ್ಮಯೋಗಿಗಳು, ವೇದ ವೇದಾಂಗ ಪಾರಗರು ಎಲ್ಲರೂ ಕೂಡ ದೇವರನ್ನು ನೋಡ್ತಾ ಇದ್ದರಂತೆ. ಕಮಲಾನುಗತಂ ದೇವಂ ಪ್ರೇಕ್ಷಂತೆ ಸ್ಮ ಸಹಸ್ರಶಃ. ಸಹಸ್ರಶಃ ಅನ್ನೋದು ಪಂಡಿತಾಚಾರ್ಯರು ಎರಡು ದೃಷ್ಟಿಯಿಂದ ಅವರು ಹೇಳ್ತಾರೆ. ಸಹಸ್ರಶಃ ಅಂದರೆ ಎರಡು, ಒಂದು ವೈದೇಹೀಂ ಲಕ್ಷ್ಮಣಂ ರಾಮಂ ನೇತ್ರೈರನಿಮಿಷೈರಿವ ಆಶ್ಚರ್ಯಭೂತಾನ್ ದದೃಶು ಸರ್ವೇತೇ ವನವಾತಿನಃ ಅಂತ ವಾಲ್ಮೀಕಿಗಳ ಮಾತನ್ನು ಅವರು ಸಂಗ್ರಹಿಸಿದ್ದು. ಸೀತೆಯನ್ನು, ಲಕ್ಷ್ಮಣನನ್ನು ಮತ್ತು ರಾಮನನ್ನು ಕಣ್ಣು ರೆಪ್ಪೆ ಮಿಟುಕಿಸದೆ ನೋಡಿದರು ಅನ್ನೋದನ್ನು ಪಂಡಿತಾಚಾರ್ಯರು ಸಹಸ್ರಶಃ ಅಂದರು. ಸಹಸರತಿ ದೃಷ್ಟಿಶಃ ಇತಿ, ಕಣ್ಣುಗಳಿಂದ ಅವರನ್ನೇ ಅನುಸರಿಸ್ತಾ ಇದ್ದರು. ಅವರೆಲ್ಲರೂ ಕೂಡ ನಮಸ್ಕಾರ ಮಾಡಿ ಅವನನ್ನು ಬೇಡಿಕೊಂಡರು. ಪಂಡಿತಾಚಾರ್ಯರು ಹೇಳುವ ಮೊದಲು ವಾಲ್ಮೀಕಿ ರಾಮಾಯಣದಲ್ಲಿ ಯಾವ ರೀತಿ ಬೇಡಿಕೊಂಡ್ರು ಅನ್ನೋದನ್ನು ಹೇಳೋಣ. ನಗರಸ್ಥೋ ವನಸ್ಥೋವ ತ್ವನ್ನೋ ರಾಜ ಜಿತೇಂದ್ರಿಯ ನ್ಯಸ್ತದಂಡಾವಯಂ ರಾಜನ್ ಜಿತಕ್ರೋಧಾ ಜಿತೇಂದ್ರಿಯ ರಕ್ಷಣೀಯಾಸ್ತ್ವಯಾ ಶಶ್ವತ್ ಗರ್ಭಭೂತಾಸ್ತಪೋಧನಾ ಅಂತ ವಾಲ್ಮೀಕಿಗಳು ನಿರೂಪಣೆ ಮಾಡೋದು. ಅದು ಸುಮಾರು 119ನೆಯ ಸರ್ಗದಲ್ಲಿ ಇರೋದು. ಅದು ಅಯೋಧ್ಯಾಕಾಂಡದ ಕಡೆಯ ಸರ್ಗ. ಅದನ್ನು ಪಂಡಿತಾಚಾರ್ಯರು ಅರಣ್ಯಕಾಂಡದಲ್ಲೇ ನಿರೂಪಣೆ ಮಾಡಿಬಿಡ್ತಾ ಇದ್ದಾರೆ. ಆದರೆ ನಿಜವಾಗಿ ಕಥೆಯ ರೀತಿಯಲ್ಲಿ ಹೋಗೋದು ಅಯೋಧ್ಯಾಕಾಂಡದ ಕಡೆಯ ಸರ್ಗ. ಅವರು ಹೇಳ್ತಾರೆ, ನೀನು ನಗರದಲ್ಲಿರು, ಕಾಡಿನಲ್ಲಿರು, ನೀನೇ ನಮ್ಮ ದೊರೆ, ನಾವು ಶಿಕ್ಷೆಯನ್ನು ಕೊಡೋಲ್ಲ ಅಂತ ಕೂತಿದ್ದೇವೆ, ಇಂದ್ರಿಯವನ್ನು ಗೆದ್ದಿದ್ದೇವೆ, ಆದರೆ ನಮ್ಮನ್ನು ನೀನೇ ರಕ್ಷಣೆ ಮಾಡಬೇಕು ಅಂತ ಹೇಳುವಾಗ ಗರ್ಭಭೂತಾ ತಪೋಧನಾ, ನಿನ್ನ ಮಕ್ಕಳು ಅಂತ ಅಂದುಕೋ ನಮ್ಮನ್ನು.
ಅದನ್ನು ಪಂಡಿತಾಚಾರ್ಯರು ಸಂಗ್ರಹಿಸೋದು ಹೀಗೆ: ಲೋಕನಾಥ ಸನಾಥಾಸ್ಮೋ ಭವತ ಕರುಣಾವತ ಸಂಸಾರಾತ್ ಪಾಲಯನ್ ಲೋಕಾನ್ ರಾವಣಾದ ಪಿಪಾಲಯ. ಲೋಕನಾಥ, ನೀನು ನಮ್ಮನ್ನೆಲ್ಲ ಪಾಲಿಸಬೇಕು, ಸಂಸಾರದಿಂದ ನೀನು ನಮ್ಮನ್ನು ಪಾಲನೆ ಮಾಡ್ತೀಯ ಅದು ಗೊತ್ತಿದೆ, ಅದಕ್ಕೆ ತಕ್ಕ ಹಾಗೆ ಜಪಾದಿಗಳನ್ನು ನಾವು ಅನುಷ್ಠಾನ ಮಾಡ್ತೇವೆ, ಆದರೆ ಅದಕ್ಕೆ ಬಿಡದ ರಾವಣನನ್ನು ನೀನೇ ಕೊಂದು ಸಾಧನೆ ಮಾಡಿಸಿ ನೀನೇ ನಮಗೆ ಮುಕ್ತಿಯನ್ನು ಕೊಡಬೇಕು ಅಂತ ಅವರು ಬೇಡಿಕೊಳ್ಳುವ ಹಾಗೆ ಪಂಡಿತಾಚಾರ್ಯರು ಸಂಗ್ರಹಿಸಿದ್ದಾರೆ. ಸಂಸಾರಾತ್ ಪಾಲಯನ್ ಲೋಕಾನ್ ರಾವಣಾದ ಪಿಪಾಲಯ ಅಂತ ಈ ರೀತಿ ಅವರು ಹೇಳಿದ್ದನ್ನು ಪಂಡಿತಾಚಾರ್ಯರು ಸಂಗ್ರಹಿಸಿದ್ದಾರೆ. ಇನ್ನು ಉಳಿದದ್ದು ಆಮೇಲೆ ಏನಾಯಿತು, ಅವರ ಬೇಡಿಕೆಯನ್ನು ರಾಮ ಏನು ಮಾಡಿದ ಇತ್ಯಾದಿಗಳನ್ನು ನಾವು ನಾಳೆ ನೋಡೋಣ, ಇದೇ ರೀತಿ ಬೇರೆ ಬೇರೆ ಕವಿಗಳ ಚಿಂತನೆಯೊಂದಿಗೆ. ಕೃಷ್ಣಾರ್ಪಣಮಸ್ತು.